ರೈತರ ಸಾಲ ಮನ್ನಾ ಹಣ ಯಾವಾಗ ಜಮಾ ಆಗುತ್ತೆ ಮತ್ತು ಯಾವ ಜಿಲ್ಲೆ ರೈತರ ಸಾಲ ಮನ್ನಾ ಆಗುತ್ತೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಒತ್ತಿದ ಮೇಲೆ ಆಲ್ ಬಟನ್ ಮೇಲೆ ಅಂತ ಬರ್ತಲ್ಲ, ಈ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮತ್ತು ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಯೆಲೋ ಆ್ಯಪ್ನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಈ ಒಂದು ಯೆಲೋ ಆ್ಯಪ್ ಮೂಲಕ ನಿಮಗೂ ಕೂಡ ಹಣದ ಸಮಸ್ಯೆ ಇದ್ದಲ್ಲಿ ನೀವು ಸಾಲವನ್ನು ಪಡ್ಕೋಬೋದು. ನೀವು ಇಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಪಡ್ಕೋಬೇಕಾಗುತ್ತೆ. ನಿಮ್ಮ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಸರ್ಟಿಫಿಕೇಟ್ ಇದ್ದರೆ ಸಾಕು, ನೀವು ಸಾಲವನ್ನು ಪಡ್ಕೋಬೋದು. ಈಗ ನನಗೆ 5 ಲಕ್ಷ ರೂಪಾಯಿ ಸಾಲ ಬೇಕಂದರೆ ನಾನು ಮನಿ ಟ್ಯಾಪ್ ಎಂಬುವ ಒಂದು ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ನಿಮಗೆ ಇಂಡಿಯನ್ ಸಿಟಿಜನ್ ಇರಬೇಕಾಗುತ್ತೆ ಮತ್ತು ನೀವು 23 ವರ್ಷಕ್ಕಿಂತ ಹೆಚ್ಚಿರಬೇಕು. ಈ ಒಂದು 5 ಲಕ್ಷ ರೂಪಾಯಿ ಸಾಲವನ್ನು ನೀವು ಈ ಆ್ಯಪ್ನಿಂದ ಪಡ್ಕೋಬೋದು, ಅಂದರೆ ಮನಿ ಟ್ಯಾಪ್ ಆ್ಯಪ್ನಿಂದ ಪಡ್ಕೋಬೋದು. ಮತ್ತು ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಏನೇನು ಕೊಡಬೇಕಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು ಮತ್ತು ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ನೀವು ಪ್ರೂಫ್ ಆಗಿ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲವನ್ನು ಕೊಡಬೇಕಾಗುತ್ತೆ. ನೀವು ಕೊಟ್ಟಿರುವ ಅಕೌಂಟ್ ನಂಬರ್ಗೆ 5 ಲಕ್ಷ ರೂಪಾಯಿವರೆಗೂ ಹಣ ಬರುತ್ತೆ, ಆದರೆ ನೀವು ಇಲ್ಲಿ ಪಡೆದಿರುವ ಹಣಕ್ಕೆ ಬಡ್ಡಿ ಕೂಡ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಹೌದು, ನೀವು ಇಲ್ಲಿ ಬಡ್ಡಿ ಕೂಡ ಕಟ್ಟಬೇಕಾಗುತ್ತೆ. ಮತ್ತು ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ನೀವು ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಈಗ ನನಗೆ 2 ಲಕ್ಷ ರೂಪಾಯಿ ಬೇಕಂದರೆ ನಾನು 2 ಲಕ್ಷ ರೂಪಾಯಿ ಸರ್ಚ್ ಮಾಡ್ತೀನಿ. ನಂತರ ಇಲ್ಲಿ ನನಗೆ ಕ್ರೆಡಿಟ್ ಬಿ ಎನ್ನುವುದರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಾಲ ಸಿಗುತ್ತೆ. ಆದರೆ ನೀವು ಈ ಆ್ಯಪ್ನಲ್ಲಿ ಸಾಲ ಪಡೆದರೆ ಬಡ್ಡಿಯನ್ನು ಖಂಡಿತವಾಗಿ ತುಂಬಬೇಕಾಗುತ್ತೆ ಫ್ರೆಂಡ್ಸ್, ಅಂದರೆ ಇಂಟ್ರೆಸ್ಟನ್ನು ಕಟ್ಟಬೇಕಾಗುತ್ತೆ. ಇದೇ ರೀತಿ ನಿಮಗೆ ಈ ಆ್ಯಪ್ ಇಷ್ಟವಾಗಿದ್ದಲ್ಲಿ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು. ಲಿಂಕ್ ನಿಮಗೆ ಈ ಆ್ಯಪ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಈಗಲೇ ಡೌನ್ಲೋಡ್ ಮಾಡಿ. ಫ್ರೆಂಡ್ಸ್, ಈಗ ಸಾಲ ಮನ್ನಾ ಯೋಜನೆ ಬಗ್ಗೆ ಹೇಳೋದಾದರೆ ಫಾರ್ಮರ್ಸ್ ಲೋನ್ ವೇವರ್ ಸ್ಕೀಮ್ ಅಂದರೆ ಕುಮಾರಸ್ವಾಮಿಯವರ ಸಾಲ ಮನ್ನಾ ಯೋಜನೆಯಲ್ಲಿ ಈಗಾಗಲೇ 50,000 ರೂಪಾಯಿವರೆಗೂ 1ನೇ ಕಂತಿನ ಸಾಲ ಮನ್ನಾ ಹಣ ರೈತರ ಖಾತೆಗೆ ಜಮಾ ಆಗಿತ್ತು. ಆದರೆ ಕುಮಾರಸ್ವಾಮಿಯವರು 2 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಮಾಡುವುದಾಗಿ ಮಾತನ್ನು ಕೊಟ್ಟಿದ್ದರು. ಆದರೆ ಸರ್ಕಾರ ಪತನವಾದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಸರ್ಕಾರವನ್ನು ಏರಿದ ನಂತರ 1 ಲಕ್ಷ ರೂಪಾಯಿವರೆಗೂ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆಯನ್ನು ಮಾಡಿದರು. ಅದು ಕೂಡ ಸೆಪ್ಟೆಂಬರ್ 30ರೊಳಗೆ ರೈತರ ಸಾಲ ಮನ್ನಾ ಮಾಡುವುದಾಗಿ ತೀರ್ಮಾನಿಸಿದ ನಂತರ ಕರ್ನಾಟಕದಲ್ಲಿ ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗದ ಕಾರಣದಿಂದ ರೈತರ ಸಾಲ ಮನ್ನಾ ಹಣ ಕೂಡ ಬಿಡುಗಡೆ ಆಗಲಿಲ್ಲ. ಇದೇ ರೀತಿ ಹೇಳೋದಾದರೆ ಯಡಿಯೂರಪ್ಪನವರು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಾ ಇದ್ದರು. ಆದರೆ ಕರ್ನಾಟಕದಲ್ಲಿ ಉಂಟಾದ ಭೀಕರ ಪ್ರಭಾವದಿಂದ ನೆರೆ ಸಂತ್ರಸ್ತರಿಗೆ ತುಂಬ ಹಣವನ್ನು ಮೀಸಲಿಟ್ಟಿದ್ದಾರೆ. ಇದರಿಂದ ರೈತರ ಸಾಲ ಮನ್ನಾ ಹಣಕ್ಕೆ ಕೊರತೆ ಉಂಟಾಗಿದ್ದರಿಂದ ಸಾಲ ಮನ್ನಾ ಯಶಸ್ವಿ ಆಗಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ 1,200 ಕೋಟಿ ರೂಪಾಯಿಯಲ್ಲಿ ನೆರೆ ಸಂತ್ರಸ್ತರಿಗೆ ಮೊದಲು ಆದ್ಯತೆ ಕೊಡಲಾಗುವುದು ಎಂದು ಹೇಳಿದರು. ಮತ್ತು ಇದೇ ರೀತಿ ಬೆಳೆ ಬೆಳೆದ ರೈತರು ಅಂದರೆ ಈ ಒಂದು ನೆರೆ ಪೀಡಿತ ಪ್ರದೇಶಗಳಲ್ಲಿ ಯಾವುದೇ ಜಿಲ್ಲೆಯ ರೈತರಿರಲಿ ಮತ್ತು ಯಾವುದೇ ತಾಲೂಕಿನ ರೈತರಿರಲಿ, ಒಟ್ಟು 22 ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ ನೆರೆ ಪೀಡಿತ ಪ್ರದೇಶ ಎಂದು ಘೋಷಣೆಯನ್ನು ಮಾಡಿದ್ದಾರೆ. ಮೊದಲು ನೆರೆ ಪೀಡಿತ ಜಿಲ್ಲೆಗಳ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಇದೇ ರೀತಿ ಹೇಳೋದಾದರೆ 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ನೆರೆ ಪೀಡಿತ ಪ್ರದೇಶಗಳಲ್ಲಿ ಮೊದಲು ಆಗುತ್ತೆ, ನಂತರ ಉಳಿದ ಜಿಲ್ಲೆಯ ರೈತರ ಸಾಲ ಮನ್ನಾ ಕೂಡ ಕ್ರಮೇಣವಾಗಿ ಆಗುತ್ತೆ. ಮತ್ತು ಈಗಾಗಲೇ ನೆರೆ ಪೀಡಿತ ಪ್ರದೇಶಗಳಲ್ಲಿ ತುಂಬ ಹಣದ ಸಹಾಯ ಮಾಡಿದ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾ ಯೋಜನೆಯೂ ಕೂಡ ತುಂಬ ಹಣವನ್ನು ಈಗ ಮೀಸಲಿಟ್ಟಿದ್ದಾರೆ. ಆ ಒಂದು ಹಣ ಕೂಡ ಈ ಸದ್ಯದಲ್ಲೇ ಬಿಡುಗಡೆ ಆಗಲಿದ್ದು ನೀವು ಕೂಡ 10 ತಿಂಗಳ ಒಳಗೆ ನಿಮ್ಮ ಸಾಲ ಮನ್ನಾ ಹಣ ಜಮಾ ಆಗ್ಬೋದು. ಮತ್ತು ನೀವು 2009ರಿಂದ 2017 ಮಾರ್ಚ್ವರೆಗೂ ಏನಾದರೂ ಬೆಳೆ ಸಾಲ ಪಡೆದಿದ್ದಲ್ಲಿ, ಆ ಒಂದು ಬೆಳೆ ನಷ್ಟವಾಗಿದ್ದಲ್ಲಿ ನೀವು 1 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾಗೆ ಅರ್ಜಿಯನ್ನು ತುಂಬೋದು. ಈ ಒಂದು ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಬ್ಯಾಂಕ್ಗೆ ಕೂಡ ಭೇಟಿ ನೀಡ್ಬೋದಾಗುತ್ತೆ. ಮತ್ತು ನಿಮ್ಮ ಜಮೀನಿನಲ್ಲಿರುವ ಪಹಣಿಯ ಹೆಸರು ಮತ್ತು ನಿಮ್ಮ ಸಾಲ ಪಡೆದ ಹೆಸರು ಏನಾದರೂ ಬೇರೆ ಬೇರೆ ಇದ್ದಲ್ಲಿ ನೀವು ಸಾಲ ಮನ್ನಾ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ನಿಮ್ಮ ಸಾಲ ಮನ್ನಾ ಆಗುವುದಿಲ್ಲ. ಜಮೀನಿನ ಪಹಣಿಯ ಮೇಲೆ ಇದ್ದ ಹೆಸರೇ ಸಾಲ ಪಡೆದ ಹೆಸರು ಒಂದೇ ಆಗಿರಬೇಕು ಮತ್ತು ನೀವು ಇದರಿಂದ ಸಾಲ ಪಡೆದು ಆ ಒಂದು ಸಾಲ ಕೂಡ ಮನ್ನಾ ಆಗುತ್ತೆ ಫ್ರೆಂಡ್ಸ್. ಇವತ್ತಿಗೆ ಇಷ್ಟೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಐಕಾನ್ನ ತಪ್ಪದೇ ಆನ್ ಮಾಡಿ.